ಎಲ್ಲರಿಗೂ ನಮಸ್ಕಾರ ಇವತ್ತು ಮಕ್ಕಳಿಗೋಸ್ಕರ ಕ್ಯಾಲ್ಶಿಯಂ ಪ್ರೋಟೀನ್ ಐರನ್ ವೈಟಮಿನ್ಸ್ ಮತ್ತು ಮಿನರಲ್ಸ್ ಹೆಚ್ಚಾಗಿರುವಂತಹ ವೆಜ್ ಕುರ್ಮಾ ತರಕಾರಿ ಸಾಗುನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ವೆಜ್ ಕುರ್ಮಾ ಚಪಾತಿ ರೊಟ್ಟಿ ಪೂರಿ ದೋಸೆ ಪರೋಟ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಹೇಗೆ ಸ್ಪೆಷಲ್ ಆಗಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಮೊದಲು ಮಸಾಲೆ ರೆಡಿ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಒಂದು ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಸಿಪ್ಪೆ ತೆಗೆದು ಬರೀ ಬೀಜ ಮಾತ್ರ ಹಾಕೋಬೇಕು ನಂತರ ಒಂದು ಟೀಸ್ಪೂನ್ ಅಷ್ಟು ಸೋಂಪು ಕಾಳು ಒಂದು ಕಪ್ ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಹನ್ನೆರಡರಿಂದ ಹದಿನೈದು ಗೋಡಂಬಿಗಳನ್ನ ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಹಾಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಒಂದು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೊಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಗಸಗಸೆನೂ ಹಾಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗಸಗಸೆ ಹಾಕಬೇಕಾದ್ರೆ ರೆಕಾರ್ಡ್ ಮಿಸ್ ಆಯಿತು ಅದಕ್ಕೋಸ್ಕರ ತೋರ್ಸೋಕೆ ಆಗ್ತಿಲ್ಲ ನೀವು ಗಸಗಸೆನೂ ಹಾಕೋಬೇಕು ನಂತರ ಹತ್ತು ಕಾಳು ಮೆಣಸು ಹಾಕೊಳ್ಳಿ ಎಲ್ಲನೂ ಗ್ರೈಂಡ್ ಮಾಡಿ ಮೊದಲು ನೀರು ಹಾಕಬಾರ್ದು ಹಾಗೆ ಗ್ರೈಂಡ್ ಮಾಡಬೇಕು ನಾನು ಫಸ್ಟ್ ಚಿಕ್ಕ ಜಾರ್ ತೊಗೊಂಡಿದ್ದೆ ಅದು ತುಂಬ ಫುಲ್ಲಾಗೋಯಿತು ಅದಕ್ಕೋಸ್ಕರ ದೊಡ್ಡ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ಮೆತ್ತಗೆ ರುಬ್ಕೋಬೇಕು ನಂತರ ಸ್ಟವ್ ಮೇಲೆ ಮಣ್ಣಿನ ಮಡಿಕೆ ಅಥವಾ ಸ್ಟೀಲ್ ಪಾತ್ರೆನ ಇಟ್ಕೊಳ್ಳಿ ಅಲ್ಯೂಮಿನಿಯಂ ನಾನ್ಸ್ಟಿಕ್ನ ಬಳಸ್ಬಿಡಿ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಗಾಣದ ಶೇಂಗಾ ಎಣ್ಣೆನ ಹಾಕೊಂಡಿದ್ದೀನಿ ನೀವು ಗಾಣದ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಕುಸುಬೆ ಎಣ್ಣೆ ಸಾಸಿವೆ ಎಣ್ಣೆ ಯಾವುದನ್ನಾದರೂ ಆದರೆ ಆಯಿಲ್ಸ್ ಆಯಿಲ್ಸ್ನ ಬಳಸಬೇಡಿ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಅಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಎರಡು ಮೂರು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಂತರ ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ನಾನು ಸೈಂಧವ ಲವಣ ಅಥವಾ ಅನ್ರಿಫೈನ್ ಸಮುದ್ರದ ಉಪ್ಪು ಮಾತ್ರ ಬಳಸೋದು ಈರುಳ್ಳಿ ಫ್ರೈ ಆದ್ಮೇಲೆ ಒಂದು ಹಿಡಿಯಷ್ಟು ಪುದೀನ ಹಾಕೊಂಡಿದ್ದೀನಿ ಸ್ಮೆಲ್ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಟೊಮೊಟೊಗಳನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದೀನಿ ಎಲ್ಲಾನು ಚೆನ್ನಾಗಿ ಕಲಸಿ ಫ್ರೈ ಆಗಲು ಬಿಡಿ ಟಮೊಟೊ ಮೆತ್ತಗಾದ್ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಕಲಸಿ ನಂತರ ನಮ್ ತರಕಾರಿಗಳನ್ನ ಹಾಕಬೇಕು ಕ್ಯಾರೆಟ್ ಬೀನ್ಸ್ ಹಸಿ ಬಟಾಣಿ ಆಲೂಗಡ್ಡೆ ಎಲ್ಲಾನು ಸಮ ಪ್ರಮಾಣದಲ್ಲಿ ತಗೊಂಡಿದೀನಿ ನಾನು ಒಂದೊಂದು ಒಂದು ಕಪ್ ತಗೊಂಡಿದೀನಿ ನೀವು ಬೇರೆ ತರಕಾರಿಗಳನ್ನು ಕೂಡ ಬಳಸ್ಬೋದು ಕ್ಯಾಪ್ಸಿಕಮ್ ಕೋಸು ನಿಮ್ಗೆ ಇಷ್ಟ ಆಗುವಂತ ತರಕಾರಿನ ಬಳಸ್ಬೋದು ಹಾಗಂತ ಬೆಂಡೆಕಾಯಿ ಬದನೆಕಾಯಿ ಎಲ್ಲ ಬಳಸ್ಬೇಡಿ ಚೆನ್ನಾಗಿರಲ್ಲ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿಟ್ಟು ಐದು ನಿಮಿಷ ಹಾಗೆ ಫ್ರೈ ಆಗಲು ಬಿಡಿ ನಂತರ ಎರಡು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ನಾವು ಆಲ್ರೆಡಿ ರುಬ್ಬೋದಕ್ಕೆ ಹಾಕೊಂಡಿರೋದ್ರಿಂದ ಸ್ವಲ್ಪ ಒಂದು ಚಿಟಕಿಯಷ್ಟು ಗರಂ ಮಸಾಲ ಹಾಕೋಬೇಕು ನಂತರ ರುಬ್ಬಿರುವಂತಹ ಕಾಯಿ ಗೋಡಂಬಿ ಪೇಸ್ಟ್ ಇರುತ್ತಲ್ವಾ ಅದನ್ನು ಹಾಕೊಂಡು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ನ ತೊಳೆದು ನೀರ್ನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಳನ ಮುಚ್ಚಿ ಬೇಯಿಸ್ಕೋಬೇಕು ಹತ್ತು ನಿಮಿಷದ ನಂತರ ಒಂದ್ಸಲ ಮುಚ್ಚಳ ತೆಗೆದು ಎಲ್ಲಾನು ಚೆನ್ನಾಗಿ ಕಲಸಿ ಅಂದ್ರೆ ತಳ ಹಿಡಿಯುವಂತ ಚಾನ್ಸಸ್ ಇರುತ್ತೆ ಕುಕ್ಕರ್ ಅಲ್ಲಿ ಮಾಡೋದಾದ್ರೆ ಎರಡು ವಿಸಲ್ ಹಾಕಿಸ್ಕೊಳ್ಳಿ ಸಾಕಾಗುತ್ತೆ ನಾನು ಓಪನ್ ಆಗಿ ಮಾಡ್ತಾ ಇದೀನಿ ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ಎಲ್ಲಾ ತರಕಾರಿಗಳು ಚೆನ್ನಾಗಿ ಬೇಯುತ್ತೆ ತರಕಾರಿ ಚೆನ್ನಾಗಿ ಬೆಂದ ಮೇಲೆ ಕೊನೆಯದಾಗಿ ಒಂದು ಹಿಡಿಯಷ್ಟು ಕೊತ್ಮಿರಿ ಸೊಪ್ಪು ಸಾಂಬಾರ್ ಸೊಪ್ಪನ್ನ ಹಾಕೊಳ್ಳಿ ಅಷ್ಟೇ ತುಂಬಾ ರುಚಿಕರವಾದ ಆರೋಗ್ಯಕರವಾದ ತರಕಾರಿ ಗೊಜ್ಜು ಅಥವಾ ತರಕಾರಿ ಸಾಗು ಅಥವಾ ವೆಜ್ ಕುರ್ಮಾ ರೆಡಿ ಆಗುತ್ತೆ ಈ ವೆಜ್ ಕುರ್ಮಾ ಚಪಾತಿ ಪರೋಟಾ ಪೂರಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ನಾನ್ ತೋರಿಸಿರೋ ಪಿಂಕ್ ಚಪಾತಿ ಅಥವಾ ಗ್ರೀನ್ ಚಪಾತಿ ಅಥವಾ ತರಕಾರಿ ಚಪಾತಿಗೆ ಈ ವೆಜ್ ಕುರ್ಮಾ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳಿಗೆ ಬೇಕಾಗಿರುವಂತಹ ಕ್ಯಾಲ್ಸಿಯಂ ಪ್ರೋಟೀನ್ ಐರನ್ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಎಲ್ಲ ಸಿಗುತ್ತೆ ಸ್ನೇಹಿತರೆ ಎಲ್ಲರಲ್ಲೂ ಒಂದು ವಿನಂತಿ ಈಗಿರೋ ಪರಿಸ್ಥಿತಿಯಲ್ಲಿ ಬರೀ ರುಚಿಕರವಾದ ಅಡಿಗೆ ಮಾಡೋದಕ್ಕಿಂತ ರುಚಿಕರವಾಗಿ ಜೊತೆಗೆ ಆರೋಗ್ಯಕರವಾಗಿ ಅಡಿಗೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಆರೋಗ್ಯಕರವಾದ ರೆಸಿಪೀಸ್ ಜೊತೆಗೆ ಪೋಷಕಾಂಶಗಳ ಮಾಹಿತಿನೂ ಬೇಕು ಅಂದ್ರೆ ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಬಂತು